ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗ್ರೂಪ್ ಬಿ ನಲ್ಲಿ ವೆಸ್ಟ್ ಇಂಡೀಸ್ ತಂಡ ಜಿಂಬಾಬೆ ತಂಡವನ್ನು ಸೋಲಿಸಿದೆ ಹೀಗೆ ಜಿಂಬಾಬೆ ತಂಡವನ್ನು ವೆಸ್ಟ್ ಇಂಡೀಸ್ ತಂಡ ಈ ಪಂದ್ಯದಲ್ಲಿ ಸೋಲಿಸಿರುವ ಕಾರಣ ಇದೀಗ ವೆಸ್ಟ್ ಇಂಡೀಸ್ ತಂಡಕ್ಕೆ ಇನ್ನೂ ಕೂಡ ಸೂಪರ್ ಟ್ವೆಲ್ಗೆ ಹೋಗುವ ಅರ್ಹತೆಯನ್ನು ಉಳಿಸಿಕೊಂಡಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಜಿಂಬಾಬ್ ಎದುರು ವೆಸ್ಟ್ ಇಂಡೀಸ್ ತಂಡ ಈ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದ್ದಕ್ಕೆ ಟೀಮ್ ಇಂಡಿಯಾದ ಅಭಿಮಾನಿಗಳು ಖುಷಿ ಕೊಟ್ಟಿದ್ದಕ್ಕೆ ಹಾಗೆಯೇ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬೆ ತಂಡಗಳ ನಡುವೆ ನಡೆದಂಥ ಈ ಪಂದ್ಯ ಎಷ್ಟು ರೋಚಕವಾಗಿತ್ತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಈ ಬಾರಿ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಫೈನಲ್ನಂತ ಕೇಳಲಿರುವಂಥ ಆ ಎರಡು ತಂಡಗಳು ಯಾವುದೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಹೋಬರ್ಟ್ನಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ನ ಗೆದ್ದಂಥ ವೆಸ್ಟ್ ಇಂಡೀಸ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂತಹ ವೆಸ್ಟ್ ಇಂಡೀಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಐವತ್ಮೂರು ರನ್ಗಳನ್ನು ಹೊಡೆಯಿತು ವೆಸ್ಟ್ ಇಂಡೀಸ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಜಾನ್ಸನ್ ಚಾರ್ಲ್ಸ್ ನಲವತ್ತೈದು ರನ್ಗಳನ್ನು ನೋಡಿದರೆ ರೋಮಾನ್ ಪವಾಲ್ ಇಪ್ಪತ್ತೆಂಟು ರನ್ಗಳನ್ನು ಹೊಡೆದರು ಇನ್ನು ಅಖಿಲ್ ಹುಸೇನ್ ಅಜಯ ಇಪ್ಪತ್ಮೂರು ರನ್ಗಳನ್ನು ನೋಡಿದರು ಈ ಮೂರು ಜನರು ಆಡಿದಂಥ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ವೆಸ್ಟ್ ಇಂಡೀಸ್ ತಂಡ ಈ ಪಂದ್ಯದಲ್ಲಿ ನೂರ ಐವತ್ಮೂರು ರನ್ ಕಲೆ ಹೇಳಬಹುದಾಗಿದೆ ಒಂದು ಹಂತದಲ್ಲಿ ವೆಸ್ಟ್ ಇಂಡೀಸ್ ತಂಡ ನೂರ ಒಂದು ರನ್ಗಳಿಗೆ ಆರು ವಿಕೆಟ್ಗಳನ್ನು ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ಈ ಏಳನೇ ವಿಕೆಟ್ಗೆ ಅಖಿಲ್ ಹುಸೇನ್ ಮತ್ತು ರೋಮನ್ ಪಾದಲ್ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಕಾರಣ ಈ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ನೂರ ಐವತ್ತರ ಗಡಿಯನ್ನು ತಲುಪಿತು ಅಂತಲೇ ಹೇಳಬಹುದಾಗಿದೆ ಇನ್ನು ವೆಸ್ಟ್ ಇಂಡೀಸ್ ಎದುರು ನಡೆದಂಥ ಈ ಪಂದ್ಯದಲ್ಲಿ ಜಿಂಬಾಬೆ ತಂಡದ ಪರವಾಗಿ ಸಿಕಂದರ್ ರಾಜ ಹತ್ತೊಂಬತ್ತು ರನ್ಗಳಿಗೆ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರೆ ಮುಜಾಫರ್ ಬಾನಿ ಮೂವತ್ತೆಂಟು ರನ್ ಗಳಿಗೆ ಎರಡು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಐವತ್ನಾಲ್ಕು ರನ್ ಗಳ ಗುರಿಯನ್ನು ಪಡೆದಂತ ಜಿಂಬಾಬ್ ತಂಡ ಹದಿನೆಂಟು ಪಾಯಿಂಟ್ ಎರಡು ಓವರ್ ನಲ್ಲಿ ನೂರ ಇಪ್ಪತ್ತೆರಡು ರನ್ ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಜಿಂಬಾಬೆ ತಂಡ ವೆಸ್ಟ್ ಇಂಡೀಸ್ ಎದುರು ಮೂವತ್ತೊಂದು ರನ್ ಗಳ ಅಂತರದಲ್ಲಿ ಒಂದು ಹೀನಾಯವಾದಂತಹ ಸೋಲನ ಕಂಡಿತು ಅಂತಾನೆ ಹೇಳಬಹುದಾಗಿದೆ ವೆಸ್ಟ್ ಇಂಡೀಸ್ ಎದುರು ನಡೆದಂತಹ ಈ ಪಂದ್ಯದಲ್ಲಿ ಜಿಂಬಾಬ್ ತಂಡದ ಪರವಾಗಿ ಮದ್ವೀರಾ ಇಪ್ಪತ್ತೇಳು ರನ್ ಗಳನ್ನ ನೋಡಿದರೆ ಜೋಂಗ್ವೆ ಇಪ್ಪತ್ತೊಂಬತ್ತು ರನ್ ಗಳನ್ನ ನೋಡಿದ್ರು ಹೀಗೆ ಇವರಿಬ್ಬರನ್ನ ಬಿಟ್ಟರೆ ಜಿಂಬಾಬೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪದಷ್ಟು ತೋರಲಿಲ್ಲ ವೆಸ್ಟ್ ಇಂಡೀಸ್ ಇದರಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಜಿಂಬಾಬೆ ತಂಡ ಒಂದು ಉತ್ತಮವಾದ ಆರಂಭವನ್ನು ಪಡೆದಿತ್ತು ಮೊದಲ ಓವರ್ನಲ್ಲಿ ಜಿಂಬಾಬೆ ತಂಡ ಇಪ್ಪತ್ತೆರಡು ರನ್ಗಳನ್ನು ಹೊಡೆಯುವುದರ ಮೂಲಕ ಒಂದು ಶುಭಾರಂಭವನ್ನು ಮಾಡಿತ್ತು ಆದರೆ ಆನಂತರ ವೆಸ್ಟ್ ಇಂಡೀಸ್ ತಂಡದ ಪರವಾಗಿ ಅಲ್ಜರಿ ಜೋಸೆಫ್ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರಿದ ಕಾರಣ ಜಿಂಬಾಬೆ ತಂಡ ಈ ಪಂದ್ಯದಲ್ಲಿ ಕೇವಲ ನೂರ ಇಪ್ಪತ್ತೇಳು ರನ್ಗಳಿಗೆ ಅಲೌಟ್ ಆಯಿತು ಅಂತಲೇ ಹೇಳಬಹುದಾಗಿದೆ ಜಿಂಬಾಬೆಯಲ್ಲೂ ನಡೆದಂಥ ಈ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡದ ಪರವಾಗಿ ಅಲ್ಜರ್ ಜೋಸಫ್ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡರೆ ಜೇಸನ್ ಹೋಲ್ಡರ್ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಜಿಂಬಾಬೆ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆದಂಥ ಈ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಗೆಲುವನ್ನು ಕಂಡಿದ್ದಕ್ಕೆ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಅಂತಲೇ ಹೇಳಬಹುದಾಗಿದೆ ಯಾಕೆಂದರೆ ವೆಸ್ಟ್ ಇಂಡೀಸ್ ತಂಡ ಇಂದಿನ ಮ್ಯಾಚ್ನಲ್ಲಿ ಸೋಲನ್ನ ಕಂಡಿದ್ದಾರೆ ಆಗ ವೆಸ್ಟ್ ಇಂಡೀಸ್ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಿಂದ ಹೊರಬೀಳುವುದಿತ್ತು ಆದರೆ ಇದೀಗ ವೆಸ್ಟ್ ಇಂಡೀಸ್ ತಂಡ ಜಿಂಬಾಬಾದರು ಗೆಲುವನ್ನು ಕಂಡು ಇನ್ನೂ ಕೂಡ ಸೂಪರ್ ಗೆ ಹೋಗುವ ಅರ್ಹತೆಯನ್ನು ಉಳಿಸಿಕೊಂಡಿದ್ದಕ್ಕೆ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಖುಷಿಯಾಗಿದೆ ವೆಸ್ಟ್ ಇಂಡೀಸ್ ತಂಡವೇನಾದರೂ ವರ್ಲ್ಡ್ ಕಪ್ನಿಂದ ಹೊರ ಬಿದ್ದರೆ ಆಗ ಸೂಪರ್ ಟ್ವೆಲ್ನ ಕೆಲವೊಂದು ಪಂದ್ಯಗಳು ನಿರಾಸದಾಯಕವಾಗಿರುತ್ತದವು ಆದರೆ ವೆಸ್ಟ್ ಇಂಡೀಸ್ ತಂಡ ಒಂದು ವೇಳೆ ಸೂಪರ್ ಗೆ ಎಂಟ್ರಿ ಕೊಟ್ಟರೆ ಆಗ ಸೂಪರ್ ನ ಪಂದ್ಯಗಳು ರೋಚಕತೆಯಿಂದ ಕೂಡಿರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಈ ಕಾರಣದಿಂದಾಗಿ ಜಿಂಬಾಬ್ ನಡೆದಂತಹ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಗೆಲುವನ್ನ ಕಂಡಿದ್ದಕ್ಕೆ ನಿಮಿಡಿದ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ವೆಸ್ಟ್ ಇಂಡೀಸ್ ತಂಡ ಈ ಬಾರಿಯ ಸೂಪರ್ ಟ್ವೆಲ್ ಹಂತವನ್ನು ತಲುಪುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು